ವೇದಿಕೆಯಲ್ಲಿರುವಂಥ ನಮ್ಮ ಅಣ್ಣನಾದ ಮೇಸಣ್ಣ, ಹಾಗೆ ಅಕ್ಕನಾದ ಪ್ರಸನ್ನಕ್ಕ, ನಮಗೆ ದೇವರಾಗಿ ಬಂದಂಥ ಗಿರೀಶ್ ಮಠಣ್ಣ, ಹಾಗೆ ಎಲ್ಲರೂ ವೇದಿಕೆಯಲ್ಲಿರುವಂಥ ಎಲ್ಲ ಅಣ್ಣನವರಿಗೂ ಕೂಡ ನಾನು ನಮಿಸುತ್ತಾ, ವೇದಿಕೆ ಮುಂದೆ ಹೋರಾಟಗಾರರು ಇರುವಂಥ ಎಲ್ರಿಗೂ, ತಾಯಂದಿರಿಗೆ, ಅಕ್ಕನವರಿಗೆ, ಹಾಗೆ ಅಣ್ಣನವರಿಗೆ ನಾನು ಕೈ ಮುಗಿಯುತ್ತಾ, ಇವತ್ತು ಉಪ್ಪಿನಂಗಡಿ ಇದು 2ನೇ ವರ್ಷ ನಾನು ಉಪ್ಪಿನಂಗಡಿಯಲ್ಲಿ ನ್ಯಾಯ ಬೇಡಲಿಕ್ಕೆ ಬಂದಿದ್ದೇನೆ. 11 ವರ್ಷ ಮುಂಚೆ ಕೂಡ ಬಂದಿದ್ದೇನೆ ಇಲ್ಲಿ. ಇವತ್ತು 12 ವರ್ಷ ಆದ ನಂತರ ಕೂಡ ನನ್ನ ಮಗುವಿಗೆ ನ್ಯಾಯ ಕೊಡಿ ಅಂತ ಕೇಳಲಿಕ್ಕೆ ಬಂದಿದ್ದೇನೆ. ಮಗುವಿನ ಅತ್ಯಾಚಾರ ಕೊಲೆ ಪ್ರಕರಣ ಎಲ್ರಿಗೂ ಗೊತ್ತಿದೆ. ಈಗ ನಮ್ಮ ಗಿರೀಶಣ್ಣ ಎಲ್ಲರೂ ಅದರ ದಾಖಲೆಯನ್ನು ತೋರಿಸ್ತಾ ಇದ್ದಾರೆ, ಎಲ್ಲ ಕಡೆ ತೋರಿಸಿದ್ದಾರೆ. ಆದರೆ ನನಗೆ ಒಂದು ಸಂತೋಷ ಅಂದರೆ, ನಮ್ಮ ನಿಮ್ಮೆಲ್ಲರ ಮಗುವಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದೊಂದು ಸಂತೋಷವಾಗುತ್ತೆ. ಆದರೆ ನಾನು ಇವತ್ತು ಬದುಕಿದ್ದೆ, ಸತ್ತಿರುವಂಥ ಮಕ್ಕಳಿಗೋಸ್ಕರ ಇವತ್ತು ಬದುಕಿದ್ದೇನೆ. ನನ್ನ ಇರುವಂಥ ಮಕ್ಕಳಿಗೋಸ್ಕರ ನಾನು ಬದುಕಿಲ್ಲ. ನಾನು ಇವತ್ತು ನನ್ನ ಮಗಳ ಜೊತೆ ಸತ್ತು ಹೋದರೆ ಸತ್ತಿರುವಂಥ ಮಕ್ಕಳಿಗೆ ಯಾರು ನ್ಯಾಯ ಕೊಡ್ತಾರನ್ನುವಂಥದ್ದು ಒಂದು ನಾನು ಆ ನಿಟ್ಟಿನಲ್ಲಿ ಬದುಕಿರುತ್ತೇನೆ. ನನ್ನ ಮಗಳಿಗೆಗೋಸ್ಕರ ನಾನು ಇವತ್ತು ನ್ಯಾಯ ಬೇಡ್ತಿಲ್ಲ. ಅಲ್ಲಿ ಎಷ್ಟೋ ಹೆಣ್ಮಕ್ಳನ್ನು ಕೊಂದು ಇವತ್ತು ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾರೆ. ಅಂಥ ಮಕ್ಕಳಿಗೆ ಎಲ್ರಿಗೂ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಾನು ಎಲ್ಲ ಮಕ್ಕಳ ತಾಯಿಯಾಗಿ ಇವತ್ತು ಈ ವೇದಿಕೆಯಲ್ಲಿ ನಿಮ್ಮ ಜೊತೆ ನಾನು ನ್ಯಾಯ ಬೇಡ್ತಾ ಇದ್ದೇನೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಎಲ್ಲ ನಮ್ಮ ಅಣ್ಣ ಹೇಳ್ತಾ ಇದ್ದಾರೆ. ನನಗೆ ನನ್ನ ಮಗುವಿನ ಎಲ್ಲ ವಿಷಯ ಎಲ್ರಿಗೂ ಗೊತ್ತಿದೆ. ಆದರೂ ಕೂಡ ಒಂದು ಮಗುವನ್ನು ಇವತ್ತು ಪ್ರಾಣಿ ಕೂಡ ಆ ಚಿತ್ರಹಿಂಸೆ ಆಡಿ ಮಾಡಿ ಬಿಸಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ಪ್ರಾಣಿಗಳು, ಅತ್ಯಾಚಾರಿಗಳು ಒಂದು ಇಡೀ ದೇಹವನ್ನು ಕಚ್ಚಿ ತಿಂದು ಬಿಸಾಡುವಂಥ ಆ ಮಗುವನ್ನು ಇವತ್ತು ದಿನಪ್ರತಿ ಮನೆಯಲ್ಲಿ ನೆನೆಯಿರುವಾಗ ಒಂದು ಮಗು, ಏನೊಂದು ಅರಿಯದ ಮಗುವಿಗೆ ಈ ನೋವನ್ನು ಎಷ್ಟು ಸಾರಿ ಅಮ್ಮ ನನಗೆ ತಡಿಲಿಕ್ಕೆ ಆಗೋದಿಲ್ಲ, ಬಿಟ್ಟು ಬಿಡಿ ಅನ್ನುವಂಥದ್ದು ಎಷ್ಟೋ ಸಾರಿ ಆ ಮಗು ಕೇಳಿರ್ಬೋದು. ಆದರೂ ಆ ರಾಕ್ಷಸರಿಗೆ ಇದು ಕಿವಿ ಕೇಳದ ಅಂಥ ರಾಕ್ಷಸರಾಗಿದ್ದಾರೆ. ಆ ಅಂಥ ಕೊಲೆ ಅತ್ಯಾಚಾರ ಮಾಡಿದ ಆ ಆರೋಪಿಗಳಿಗೆ ನೀವೆಲ್ಲರೂ ಇಡೀ ದೇಶದ ಹೋರಾಟಗಾರರಿದ್ದಾರೆ, ನಿಮ್ಮಿಂದಲೇ ಅವರಿಗೆ ಒಂದು ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಾನು ನಿಮ್ಮೆಲ್ಲರ ಎದುರುಗಡೆ ನ್ಯಾಯ ಕೇಳ್ತಾ ಇದ್ದೇನೆ. ನನಗೆ ನ್ಯಾಯ ಕೊಡಿ, ನ್ಯಾಯ ಕೊಡಿ ಅಣ್ಣ, ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೇನೆ. ನನ್ನ ಮಾತನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಹೆತ್ತ ಕರಳು ಬಹಳಷ್ಟು ಸಂತ ಪಡೆತಾ ಇದ್ದ ಆ ಒಂದು ಮಗುವಿನ ನ್ಯಾಯಕ್ಕೋಸ್ಕರ. ಖಂಡಿತವಾಗಿಯೂ ನಿಮ್ಮ ಜೊತೆ ನಾವುಗಳಿದ್ದೇವೆ. ಆ ಕುಮಾರಿ ಸೌಜನ್ಯಳಿಗೆ ನ್ಯಾಯ ತೊರಗಿಸಿಕೊಡುವಲ್ಲಿ ನಮ್ಮ ಬೆಂಬಲ ಸದಾ ನಿಮ್ಮ ಮೇಲೆ ಇರುತ್ತದೆ ಎಂಬ ಮಾತಿನೊಂದಿಗೆ ಮುಂದಿನ